ನಮಸ್ಕಾರ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಏನಂದ್ರೆ ಒಂದು ಒಂದು ಮಾತಿದೆ, ಎವ್ರಿ ಡಿಫಿಕಲ್ಟಿ ಇಸ್ ದ ಟೆಸ್ಟ್ ಆಫ್ ಟ್ರೂ ಕ್ಯಾರೆಕ್ಟರ್. ನಮಗೆ ಒದಗಿ ಬರ್ತಕ್ಕಂಥ ಸಿಚುವೇಶನ್ನು, ಆಗ ಬರ್ತಕ್ಕಂಥ ಕಷ್ಟಗಳು ನಮ್ಮನ್ನು ರೂಪುಗೊಳಿಸ್ತವೆ, ನಮ್ಮ ಶಕ್ತಿ ಏನು ಅಂತ ಜಗತ್ತಿಗೆ ತೋರಿಸ್ತವೆ ಅಂತ. ನನ್ನ ಗುರುಗಳು ಹೇಳಿದಂಗೆ ಯಾವಾಗಲೂ ಸಾಧನೆ ಮಾಡೋದಕ್ಕೆ ಅವಶ್ಯಕತೆಗಳು, ಪೂರೈಕೆಗಳು, ಅದನ್ನು ಅವಶ್ಯಕತೆಗಳನ್ನ ಪೂರೈಸೋದು ಇಷ್ಟೇ ಸಾಲಲ್ಲ, ಕೊರತೆಗಳು ತುಂಬ ಮುಖ್ಯ ಆಗುತ್ತೆ ಅಂತ ಹೇಳೋರು ಹಂಸಲೇಖ ಅವರು. ಸೊ ಅದೆಲ್ಲನೂ ಈ ತಂಡ, ಇಡೀ ತಂಡ ಮಾತಾಡಬೇಕಾದ್ರೆ ನಾನು ಗಮನಿಸಿದ್ದು ಅಥವಾ ಕೇಳಿದ್ದು, ಒಂದು ಶುರು ಮಾಡಿದ್ದು ನವೀನ್ ಮತ್ತೆ ಡೈರೆಕ್ಟರ್ ಇಬ್ಬರು ಸೇರಿಕೊಂಡು 1,00,000 ಹಾಕಿ ಶುರು ಮಾಡಿದ್ರು. ಆನಂತರ ಗೆಳೆಯರೆಲ್ಲ ಸೇರಿ ಅವ್ರವ್ರ ಕೈಲಾದಷ್ಟು ದುಡ್ಡು ಹಾಕಿದ್ರಿ, ಕೋವಿಡ್ ಬಂತು, ಇನ್ನೊಂದಾಯಿತು, ಫೈನಾನ್ಷಿಯಲ್ ಸ್ಟ್ರಗಲ್ ಮತ್ತೊಂದು, ಇದೆಲ್ಲ ಸ್ಟ್ರಗಲ್ಗಳು ಅವಕಾಶ ಜೊತೆಗೆ ಕೊರತೆನೂ ಒಡ್ತಾ ಹೋಗಿದ್ದಕ್ಕೆ ಇವತ್ತು ಇಷ್ಟು ಒಂದು ಸ್ವಚ್ಛಂದವಾದ ಒಂದು ಔಟ್ಪುಟ್ ಬಂದಿದೆ ಅಂತ ನಾನು ನಂಬ್ತೀನಿ. ಪ್ರತಿ ಪ್ರಯತ್ನ ಒಂದು ಹೋರಾಟ ಆದಾಗ ಅದು ಮುಂದೆ, ಅಂದರೆ ಸಿನಿಮಾ ರಿಲೀಸ್ ಆದಾಗ, ಸಿನಿಮಾ ಅಂತಲೇ ಆಗಬೇಕಿಲ್ಲ ಬದುಕಲ್ಲಿ ಯಾವುದೇ ಆಯಾಮ ಆಗಲಿ, ಅದರ ಟೈಮ್ ಬಂದಾಗ ಆ ಹೋರಾಟದ ಫಲ ಒಂದು ಸಂಭ್ರಮನೇ ಆಗುತ್ತೆ. ಸೊ ಒಳ್ಳೇದಾಗಲಿ, ತುಂಬಾ ಅಂದರೆ ಎಫರ್ಟ್ ಕಾಣುತ್ತೆ, ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅಂದರೆ ನಿಮ್ಮ ನಿಮ್ಮ ಕೆಲಸಗಳು ಜೀವಿಸಿಬಿಡಿದಿರ ಅಂತ ಹೇಳ್ಬೋದು. ಡೈರೆಕ್ಟರ್ ಆಗಲಿ, ಆರ್ಟಿಸ್ಟ್ಗಳಾಗಲಿ, ಅರ್ಚನಾ, ನವೀನ್, ನಮ್ಮ ಕೃಷ್ಣ ಅವರು, ಇನ್ನೊಂದಿಬ್ಬರು ನನ್ನ ಗೆಳೆಯರ ಹೆಸರು ಮರ್ತುಬಿಟ್ಟೆ ನಾನು, ಹರ್ಷ, ಆಮೇಲೆ ಎಮ್ ಎಲ್ ಎ, ತುಂಬಾ ಚೆನ್ನಾಗಿ ಕಾಣಿಸ್ತೀರಾ. ಸೊ ಎಲ್ಲರ ಪ್ರಯತ್ನ ಕಾಣುತ್ತೆ, ಮ್ಯೂಸಿಕ್ ಚೆನ್ನಾಗಿದೆ, ಆರ್ಆರ್ ಚೆನ್ನಾಗಿದೆ, ಮೇಕಿಂಗ್ ಅಂತೂ ಅದ್ಭುತವಾಗಿದೆ, ನವೀನ್ ಸಕಾಲ ಕಾಣಿಸ್ತಾನೆ, ತುಂಬ ಇಂಟೆನ್ಸ್ ಆಗಿ ಪರ್ಫಾರ್ಮ್ ಮಾಡ್ತಾನೆ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಇದೇ ಇಂಟೆನ್ಸಿಟಿ ಲೈಫಲ್ಲಿ ಯಾವಾಗಲೂ ಇರಲಿ, ಇಡೀ ತಂಡದ ಹುರುಪು ಹೀಗೆ ಇರಲಿ, ನಿಮ್ಮ ಹೋರಾಟ ನಾಳೆ ಸಂಭ್ರಮದ ದಾರಿಯಾಗಲಿ ಅಂತ ಆಶಿಸ್ತಾ ಒಳ್ಳೇದಾಗಲಿ. 18ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ, ಎಲ್ಲರೂ ನೋಡಿ ಹರಿಸಿ ಬೆನ್ತಟ್ಟಿ. ಎಲ್ರಿಗೂ ನಮಸ್ಕಾರ, ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಏನಂದ್ರೆ ಒಂದು ಒಂದು ಮಾತಿದೆ, ಎವ್ರಿ ಡಿಫಿಕಲ್ಟಿ ಇಸ್ ದ ಟೆಸ್ಟ್ ಆಫ್ ಟ್ರೂ ಕ್ಯಾರೆಕ್ಟರ್. ನಮಗೆ ಒದಗಿ ಬರ್ತಕ್ಕಂಥ ಸಿಚುವೇಶನ್ನು, ಆಗ ಬರ್ತಕ್ಕಂಥ ಕಷ್ಟಗಳು ನಮ್ಮನ್ನು ರೂಪುಗೊಳಿಸ್ತವೆ, ನಮ್ಮ ಶಕ್ತಿ ಏನು ಅಂತ ಜಗತ್ತಿಗೆ ತೋರಿಸ್ತವೆ ಅಂತ. ನನ್ನ ಗುರುಗಳು ಹೇಳಿದಂಗೆ ಯಾವಾಗಲೂ ಸಾಧನೆ ಮಾಡೋದಕ್ಕೆ ಅವಶ್ಯಕತೆಗಳು, ಪೂರೈಕೆಗಳು, ಅದನ್ನು ಅವಶ್ಯಕತೆಗಳನ್ನ ಪೂರೈಸೋದು ಇಷ್ಟೇ ಸಾಲಲ್ಲ, ಕೊರತೆಗಳು ತುಂಬ ಮುಖ್ಯ ಆಗುತ್ತೆ ಅಂತ ಹೇಳೋರು ಹಂಸಲೇಖ ಅವರು. ಸೊ ಅದೆಲ್ಲನೂ ಈ ತಂಡ, ಇಡೀ ತಂಡ ಮಾತಾಡಬೇಕಾದ್ರೆ ನಾನು ಗಮನಿಸಿದ್ದು ಅಥವಾ ಕೇಳಿದ್ದು, ಒಂದು ಶುರು ಮಾಡಿದ್ದು ನವೀನ್ ಮತ್ತೆ ಡೈರೆಕ್ಟರ್ ಇಬ್ಬರು ಸೇರಿಕೊಂಡು 1,00,000 ಹಾಕಿ ಶುರು ಮಾಡಿದ್ರು. ಆನಂತರ ಗೆಳೆಯರೆಲ್ಲ ಸೇರಿ ಅವ್ರವ್ರ ಕೈಲಾದಷ್ಟು ದುಡ್ಡು ಹಾಕಿದ್ರಿ, ಕೋವಿಡ್ ಬಂತು, ಇನ್ನೊಂದಾಯಿತು, ಫೈನಾನ್ಷಿಯಲ್ ಸ್ಟ್ರಗಲ್ ಮತ್ತೊಂದು, ಇದೆಲ್ಲ ಸ್ಟ್ರಗಲ್ಗಳು ಅವಕಾಶ ಜೊತೆಗೆ ಕೊರತೆನೂ ಒಡ್ತಾ ಹೋಗಿದ್ದಕ್ಕೆ ಇವತ್ತು ಇಷ್ಟು ಒಂದು ಸ್ವಚ್ಛಂದವಾದ ಒಂದು ಔಟ್ಪುಟ್ ಬಂದಿದೆ ಅಂತ ನಾನು ನಂಬ್ತೀನಿ. ಪ್ರತಿ ಪ್ರಯತ್ನ ಒಂದು ಹೋರಾಟ ಆದಾಗ ಅದು ಮುಂದೆ, ಅಂದರೆ ಸಿನಿಮಾ ರಿಲೀಸ್ ಆದಾಗ, ಸಿನಿಮಾ ಅಂತಲೇ ಆಗಬೇಕಿಲ್ಲ ಬದುಕಲ್ಲಿ ಯಾವುದೇ ಆಯಾಮ ಆಗಲಿ, ಅದರ ಟೈಮ್ ಬಂದಾಗ ಆ ಹೋರಾಟದ ಫಲ ಒಂದು ಸಂಭ್ರಮನೇ ಆಗುತ್ತೆ. ಸೊ ಒಳ್ಳೇದಾಗಲಿ, ತುಂಬಾ ಅಂದರೆ ಎಫರ್ಟ್ ಕಾಣುತ್ತೆ, ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅಂದರೆ ನಿಮ್ಮ ನಿಮ್ಮ ಕೆಲಸಗಳು ಜೀವಿಸಿಬಿಡಿದಿರ ಅಂತ ಹೇಳ್ಬೋದು. ಡೈರೆಕ್ಟರ್ ಆಗಲಿ, ಆರ್ಟಿಸ್ಟ್ಗಳಾಗಲಿ, ಅರ್ಚನಾ, ನವೀನ್, ನಮ್ಮ ಕೃಷ್ಣ ಅವರು, ಇನ್ನೊಂದಿಬ್ಬರು ನನ್ನ ಗೆಳೆಯರ ಹೆಸರು ಮರ್ತುಬಿಟ್ಟೆ ನಾನು, ಹರ್ಷ, ಆಮೇಲೆ ಎಮ್ ಎಲ್ ಎ, ತುಂಬಾ ಚೆನ್ನಾಗಿ ಕಾಣಿಸ್ತೀರಾ. ಸೊ ಎಲ್ಲರ ಪ್ರಯತ್ನ ಕಾಣುತ್ತೆ, ಮ್ಯೂಸಿಕ್ ಚೆನ್ನಾಗಿದೆ, ಆರ್ಆರ್ ಚೆನ್ನಾಗಿದೆ, ಮೇಕಿಂಗ್ ಅಂತೂ ಅದ್ಭುತವಾಗಿದೆ, ನವೀನ್ ಸಕಾಲ ಕಾಣಿಸ್ತಾನೆ, ತುಂಬ ಇಂಟೆನ್ಸ್ ಆಗಿ ಪರ್ಫಾರ್ಮ್ ಮಾಡ್ತಾನೆ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಇದೇ ಇಂಟೆನ್ಸಿಟಿ ಲೈಫಲ್ಲಿ ಯಾವಾಗಲೂ ಇರಲಿ, ಇಡೀ ತಂಡದ ಹುರುಪು ಹೀಗೆ ಇರಲಿ, ನಿಮ್ಮ ಹೋರಾಟ ನಾಳೆ ಸಂಭ್ರಮದ ದಾರಿಯಾಗಲಿ ಅಂತ ಆಶಿಸ್ತಾ ಒಳ್ಳೇದಾಗಲಿ. 18ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ, ಎಲ್ಲರೂ ನೋಡಿ ಹರಿಸಿ ಬೆನ್ತಟ್ಟಿ.